ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್ ಅಷ್ಟು ಕನ್ನಡಿಗ. ಮೈ ಫ್ರೆಂಡ್ಸ್, ಬನ್ನಿ ಇವತ್ತು ಈ ಒಂದು ಕೈಗಳನ್ನು ನೋಡೋಣ. ಈ ಒಂದು ಕೈಯಲ್ಲಿ ಏನೇನು ವಿಶೇಷ ಇದೆ ಅಂತ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಂದ್ಬಿಟ್ಟನ ಓದ್ತೀವಿ. ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ಬಂದು ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋನು ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ನೋಡಿ ಈ ಒಂದು ಕೈಯೇ ಸ್ವಲ್ಪ ವಿಭಿನ್ನವಾಗಿ ಕಾಣಿಸ್ತಾ ಇದೆ. ಇವರಿಗೆ ಈಗ ತಾನೇ 22 ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ. ನಾಳೆ ಇವರ ಬರ್ತ್ಡೇಯನ್ನು ಆಚರಿಸ್ಕೋತಾ ಇದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಅಷ್ಟ್ರೋ ಕನ್ನಡಿಗ ಒಂದು ಚಾನಲ್ ಕಡೆಯಿಂದ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಈ ಒಂದು ಕೈಯಲ್ಲಿ ನಮಗೆ ವಿಶೇಷವಾದಂಥ ಯಾವ್ಯಾವ ಚಿಹ್ನೆಗಳು ಕಾಣಿಸ್ತವೆ ಅಂತ ನೋಡೋದಾದರೆ, ಮೊದಲನೇದಾಗಿ ಹೆಡ್ಲೈನ್ ನೋಡಿ. ಈ ಒಂದು ಗುರು ಮತ್ತು ಶನಿ ಪ್ರತದ ಮಧ್ಯೆ ಹೋಗ್ತಾ ಇರೋದು. ಇದು ತುಂಬ ಬ್ಯಾಲೆನ್ಸ್ಡ್ ಮೆಂಟಾಲಿಟಿ ಇರುವಂಥ ವ್ಯಕ್ತಿಯ ಒಂದು ಲಕ್ಷಣ ಅಂತ ಹೇಳ್ಬೋದು. ಸೊ ಇವರು ತುಂಬ ಆದರ್ಶವಾದಿನೂ ಅಲ್ಲ, ತುಂಬ ಒಂದು ವಾಸ್ತವಿಕತೆವಾದಿನೂ ಅಲ್ಲ. ಇವೆರಡರ ಮಧ್ಯೆ ಇರ್ತಾರೆ. ಇದು ತುಂಬ ಉತ್ತಮವಾದಂಥ ಸನ್ನಿವೇಶ ಅಂತ ಹೇಳ್ಬೋದು. ಇನ್ನು ಗುರುಪರ್ವತದಲ್ಲಿ ಬಹಳ ಉತ್ತಮವಾದ ಚಿಹ್ನೆಗಳನ್ನು ನಾನು ನೋಡ್ತಾ ಇದ್ದೀನಿ. ನೋಡಿ, ಗುರುಪರ್ವತದಲ್ಲಿ ಮುಖ್ಯವಾಗಿ ಈ ಥರ ಒಂದು ಬಿಗ್ ಫಿಶ್ ಚಿಹ್ನೆಯನ್ನು ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ಒಂದು ಜಾಯಿನ್ ಆಗ್ತಾ ಇದೆಯಾ ಹೆಂಗೆ ಅಂತ ಅಷ್ಟು ನೀಟಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ಇಲ್ಲಂತೂ ಇರೋದು ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಒಂದು ಮೀನಿನ ಆಕೃತಿ ಇರುವಂಥದ್ದನ್ನು ಕಾಣ್ತೀವಿ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ, ಜ್ಞಾನದ ವಿಚಾರದಲ್ಲಿ, ಗಾಂಭೀರ್ಯದ ವಿಚಾರದಲ್ಲಿ ಇವರು ಎಲ್ಲರನ್ನು ಮೀರಿಸುವಷ್ಟು ಗಾಂಭೀರ್ಯವಾಗಿರ್ತಾರೆ. ಚೆನ್ನಾಗಿ ಓದ್ತಾರೆ, ಸಮಾಜದಲ್ಲಿ ಉತ್ತಮವಾದಂಥ ಗೌರವವನ್ನು ಸಂಪಾದಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಶನಿ ಪರ್ವತ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಹಣದ ವಿಚಾರ ಇಲ್ಲಿ ವರ್ಟಿಕಲ್ ಲೈನ್ ಒಂದೆರಡು ಇರೋದರಿಂದ ಯಾವುದೇ ತೊಂದರೆ ಇಲ್ಲ. ಹಣದ ವಿಚಾರದಲ್ಲೂ ಅದ್ಭುತವಾದಂಥ ಪ್ರಗತಿ ಇದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗ್ತಾ ಇದೆ, ಮತ್ತು ಹೀಗೊಂದು ರೇಖೆ ಇರೋದನ್ನು ಕಾಣ್ತೀವಿ. ಈ ಥರ ರೇಖೆ ಇರೋದು ಇವರ ಪೂರ್ವಜರಿಂದ ತುಂಬ ಉತ್ತಮವಾದಂಥ ಆಸ್ತಿಯನ್ನು ಇವರು ಪಡೀತಾರೆ ಅಂತ ಹೇಳ್ಬೋದು. ಸೊ ಇನ್ನು ಈ ಒಂದು ಭಾಗದಲ್ಲಿ ಒಂದು ನಕ್ಷತ್ರದ ಚಿಹ್ನೆ ಇರೋ ಥರ ಕಾಣಿಸ್ತಾ ಇದೆ. ಸೊ ಸರ್ಕಾರಿ ಉದ್ಯೋಗ ಸಿಗುವಂಥ ಸಾಧ್ಯತೆಗಳು ತುಂಬ ನಿಚ್ಚಳವಾಗಿರೋದನ್ನು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಪ್ರಯತ್ನ ಪಡಿ, ಸರ್ಕಾರಿ ಉದ್ಯೋಗ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಎಸ್, ಮನೆ ಕಟ್ಟುವ ಯೋಗ ಅಂತ ಕೇಳಿದರು. ಸೊ ಅದರ ಬಗ್ಗೆ ನೋಡೋದಾದರೆ ನೋಡಿ, ಈ ಒಂದು ಭಾಗದಲ್ಲಿ ಅರೌಂಡು ಇದು 15, 17, 22 ಅರೌಂಡ್ ಈ ಒಂದು 22ನೇ ವಯಸ್ಸಲ್ಲಿ ಮನೆ ಕಟ್ಟುವಂಥ ಯೋಗ ಇದೆ ಅಂತ ಹೇಳ್ತಿದ್ರೆ, ನಾವು ಇನ್ನೊಂದು ಸ್ವಲ್ಪ ಒಂದು 24-25 ವರ್ಷಕ್ಕೆ ಕಟ್ತೀರ ಅಂತ ಹೇಳ್ಬೋದು. ಈ ಒಂದು ಅಡ್ಡ ರೇಖೆ ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ನೀವು ಅನುಭವಿಸ್ತಿರೋಂಥ ಸಮಸ್ಯೆಗಳನ್ನು ಸೂಚಿಸುತ್ತೆ. ನೋಡಿ, ಅರೌಂಡ್ ಒಂದು 22-23ನಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿದ್ದೀರಾ. ಮತ್ತು ಇಲ್ಲಿ ಸಹ ಒಂದು 25-30 ವರ್ಷದಲ್ಲಿ ಸಹ ತುಂಬ ಸಮಸ್ಯೆ ನಮಗೆ. ಬಟ್ ಒಂದು 26-27ನೇ ವಯಸ್ಸಲ್ಲಿ ಜೀವನದಲ್ಲಿ ಅದ್ಭುತ ಯಶಸ್ಸನ್ನು ಗಳಿಸುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಮತ್ತು ಮತ್ತು ಕಿರುಬೆರಳು ನೋಡಿ, ಕಿರುಬೆರಳು ಬಹಳ ಇಂಡಿಪೆಂಡೆಂಟಾಗಿ ಸ್ವತಂತ್ರವಾಗಿರೋದನ್ನು ಕಾಣ್ತಿದೆ. ಇವೆರಡರ ನಡುವೆ ಗ್ಯಾಪ್ ಜಾಸ್ತಿ ಇರೋದನ್ನು ಕಾಣಿಸುತ್ತೆ. ಹಾಗಾಗಿ ಯಾವುದೇ ಒಂದು ಡಿಸಿಷನ್ ತೊಗೊಳ್ಳಿ, ಸ್ವಂತ ನಿರ್ಧಾರದಿಂದ ಇವರು ನಿರ್ಧಾರವನ್ನು ತೊಗೊತಾರೆ ಅಂತ ಹೇಳ್ಬೋದು. ಮತ್ತು ನೋಡಿ, ಒಂದು ಸೂರ್ಯಬೆರಳು ಸ್ವಲ್ಪ ಎತ್ತರ ಇರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಲೀಡರ್ಶಿಪ್ ಕ್ವಾಲಿಟೀಸ್ ಇರುವಂಥ ವ್ಯಕ್ತಿ ಕಲೆ ಮತ್ತು ಸಾಹಿತ್ಯಕ್ಕೆ ಹೆಚ್ಚಿನ ಗೌರವವನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನು ಹೆಡ್ಲೈನ್ ನೋಡಿ, ಸ್ಟ್ರೈಟಿಶ್ ಆಗಿದೆ. ಯಾವುದೇ ಒಂದು ಬುದ್ಧಿವಂತಿಕೆ ನೇರವಾಗಿದೆ, ಯಾವುದೇ ಒಂದು ಎಮೋಷನ್ಗಳಿಗೆ ಒಳಗಾಗೋದಿಲ್ಲ ಅಂತ ಹೇಳ್ಬೋದು. ಮತ್ತು ಎಸ್ ನೋಡಿ, ಇಲ್ಲಿ ಒಂದು 60-60 ವಯಸ್ಸಲ್ಲಿ ಒಂದು ಊರ್ದು ಅಚನೆ ಬರ್ತಾ ಇದೆ. 60ನೇ ವಯಸ್ಸಲ್ಲಿ ಉತ್ತಮವಾದಂಥ ಪ್ರಗತಿಯನ್ನು ಕಾಣ್ಬೋದು. ಇಲ್ಲಿ ಅರೌಂಡ್ ನೋಡಿ, ಇಲ್ಲಿಂದ ಒಂದು ರೇಖೆ ಹೀಗೆ ಬಂದು ಹೀಗೆ ಬುದ್ಧಿ ಪರ್ವ ಒಂದು
ಬುದ್ಧಿರೇಖೆ ಕೆಳಗಡೆ ನಿಂತಿರೋದನ್ನು ಕಾಣಿಸ್ತಾ ಇದೆ. 35 ವರ್ಷದಲ್ಲಿ ಅರೌಂಡ್ 35 ಇಯರ್ಸಲ್ಲಿ ಇವರ ಒಂದು ಪ್ರೋಗ್ರೆಸ್ಸು. ಇವರು ಚೇಂಜ್ ಆಫ್ ಜಾಬ್ ಮಾಡಿ ಬೇರೆ ಜಾಬ್ ಸೇರಿಕೊಂಡು ಅಲ್ಲಿಂದ ಇವರು ದುಡಿದು ಉದ್ಧಾರ ಆಗ್ತಾರೆ. ಅಲ್ಲಿವರೆಗೂ ಒಂದು ಜಾಬು, 35 ವರ್ಷದ ನಂತರ ಒಂದು ಜಾಬ್ ಅಂತ ಹೇಳ್ಬೋದು. ಮತ್ತು ಇವರು ಮನೆ ಕಟ್ಟುವಂಥ ಯೋಗ ಇದೆಯಾ ಅಂತ ಕೇಳಿದರು. ಮನೆ ಕಟ್ಟುವಂಥ ಯೋಗವನ್ನು ನಾವು ಇದು ಒಂದು ಭಾಗ್ಯರೇಖೆ ಆದರೆ ಭಾಗ್ಯರೇಖೆ ಮೇಲೆ ಎಲ್ಲಿ ಟ್ರಯಾಂಗಲ್ ಇರುತ್ತೆ ಆ ಒಂದು ಕಾಲಘಟ್ಟವನ್ನು ನಾವು ಮನೆ ಕಟ್ಟುವಂಥ ಯೋಗ ಅಂತ ಹೇಳ್ಬೋದು. ಇಲ್ಲಿ ನೋಡಿದ್ರೆ ಇವ್ರಿಗೆ ಈ ಥರ ಇದೆ ಅಂದರೆ ಸರಿಸುಮಾರು ಒಂದು 32 34 35 ವರ್ಷದ ಆಸುಪಾಸಲ್ಲಿ ಇವರು ಮನೆ ಕಟ್ಟುವಂಥ ಸ್ಪಷ್ಟವಾದ ಯೋಗ ಇದೆ ಅಂತ ಹೇಳ್ಬೋದು. ಉಳಿದಂತೆ ಜೀವ ಮುಂದೆ ಕಷ್ಟಗಳಿರ್ತಾವ ಅಂತ ಕೇಳಿದರು. ನೋಡಿ, ಈ ಒಂದು ಹಂತದವರೆಗೆ ಅಂದರೆ ಸರಿಸುಮಾರು 35 ವರ್ಷದ ಹಂತದವರೆಗೆ ಕಷ್ಟಗಳನ್ನು ಇವರು ಎದುರಿಸಲೇಬೇಕಾಗತ್ತೆ. ಆ ನಂತರ ಜೀವನ ಉತ್ತಮವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಲ್ಲಿ ಉತ್ತಮವಾಗಿದೆ. ಇಲ್ಲಿ ಒಂದು ಮೀನಿನ ಆಕೃತಿಯನ್ನು ಕಾಣ್ತಾ ಇರ್ಬೋದು. ಜೀವನ ರೇಖೆಯಲ್ಲಿ ಯಾರಿಗೆ ಮೀನಿನ ಆಕೃತಿ ಇರುತ್ತೆ ಅವರು ಬಹಳ ಅದ್ಭುತವಾದಂಥ ಹಣವನ್ನು ಸಂಪಾದಿಸ್ತಾರೆ ಅಂತ ಹೇಳ್ಬೋದು. ಸೊ ಇದು ಇವರ ಬಲಗೈ ಆದರೆ ಇವರ ಎಡಗೈಯನ್ನು ನೋಡಿದ್ರೆ ಎಡಗೈ ತುಂಬ ಕ್ಲಿಯರ್ ಆಗಿರೋದನ್ನು ಕಾಣಿಸುತ್ತೆ. ಎಷ್ಟೋ ಸಾರಿ ಎಡಗೈ ತುಂಬ ಚೆನ್ನಾಗಿದೆ, ತುಂಬ ಲಕ್ಷಣಗಳಿದ್ದರೆ ಉತ್ತಮವಾದಂಥ ಹೆಂಡತಿ ಸಿಗ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನೋಡಿ, ಭಾಗ್ಯರೇಖೆ ತುಂಬ ಸೊಗಸಾಗಿದೆ ಮತ್ತು ಹಾರ್ಟ್ ಲೈನು ಒಂದು ಗುರು ಪರ್ವತದ ಕಡೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಇವರು ಮದುವೆ ಆಗೋಂಥ ಹುಡುಗಿ ತುಂಬ ಉತ್ತಮವಾದಂಥ ತುಂಬ ಸುಗುಣ ಸಂಪನ್ನೆಯಾಗಿರ್ತಾರೆ ಅಂತ ಹೇಳ್ಬೋದು. ನೋಡಿ, ಹೆಡ್ ಲೈನು ಹಾರ್ಟ್ ಲೈನ್ ತುಂಬ ಚೆನ್ನಾಗಿದೆ, ಲೈಫ್ ಲೈನು ಸಹ ಅದ್ಭುತವಾಗಿರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಇವರ ಬಹಳ ಸಂಗಾತಿ ಬಹಳ ಉತ್ತಮವಾದಂಥ ಗುಣವನ್ನು ಹೊಂದಿರ್ತಾರೆ. ಹಣದ ವಿಚಾರದಲ್ಲೂ ಬಹಳ ಉತ್ತಮವಾದಂಥ ಒಂದು ಹೊಂದಿರ್ತಾರೆ ಅಂತ ಹೇಳ್ಬೋದು. ನೋಡಿ, ಬಹಳಷ್ಟು ಪ್ರಸಿದ್ಧಿಯನ್ನು ಸಹ ಇವರು ಪಡೀತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಆದರೆ ಶನಿ ಪರ್ವತದ ಮೇಲುಗಡೆ ಒಂದು ಚುಕ್ಕಿ ಇರೋದರಿಂದ ಸ್ವಲ್ಪ ದೈಹಿಕವಾಗಿ ಸ್ವಲ್ಪ ಸಣ್ಣ ಇರುವಂಥದ್ದು ಸ್ವಲ್ಪ ಬೇಗ ಸುಸ್ತಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ದೈಹಿಕವಾಗಿ ಸ್ವಲ್ಪ ಒಂದು ಕೃಶವಾಗಿರ್ತಾರೆ. ಇತ್ತೀಚೆಗೆ ಸಣ್ಣಕ್ಕಿದ್ರೆ ಅದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ, ಆ ಥರ ಇರೋವಂಥ ಸಾಧ್ಯತೆ. ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸ್ಬೇಕು ಅಂತ ಹೇಳ್ಬೋದು. ಉಳಿದಂತೆ ನೋಡಿ, ಶನಿ ಒಂದು ಸೂರ್ಯ ಸಾರಿ ಎಸ್ ಜೀವನ ರೇಖೆ ಬಹಳ ಉತ್ತಮವಾಗಿದ್ದು ಇಲ್ಲಿಂದ ಬ್ರ್ಯಾಂಚ್ ಒಂದು ಚಂದ್ರಪರ್ವತದ ಕಡೆ ಹೋಗ್ತಾ ಇದೆ. ಇವರು ಸ್ವಲ್ಪ ಬೇರೆ ದೇಶಗಳಿಗೆ ಅಥವಾ ಬೇರೆ ರಾಜ್ಯಕ್ಕೆ ಹೋಗಿ ಜೀವನ ಮಾಡುವಂಥ ಸಾಧ್ಯತೆ ಸಹ ಇದೆ ಅಂತ ಹೇಳ್ಬೋದು. ಫಸ್ಟ್ ಬ್ಯಾಲೆನ್ಸ್ ಉತ್ತಮವಾಗಿದೆ, ಉತ್ತಮ ಆತ್ಮವಿಶ್ವಾಸ ಮತ್ತು ತಾರ್ಕಿಕ ಸಾಮರ್ಥ್ಯ ಸಹ ಇರೋದನ್ನು ಕಾಣಿಸುತ್ತೆ. ಎಸ್, ಸೊ ಅತ್ಯುತ್ತಮ ಅಂತ ಹೇಳ್ಬೋದು. ಮತ್ತು ಎಸ್, ಇಲ್ಲಿ ನೋಡಿ, ಈ ಒಂದು ಫ್ಯಾಮಿಲಿ ಲೈನಲ್ಲಿ ನೋಡಿ, ಇಲ್ಲೊಂದು ಐಲ್ಯಾಂಡ್ ಥರ ಕಾಣಿಸ್ತಾ ಇದೆ. ಸೊ ಇದು ಒಂದು ಇವರ ಗಂಡು ಮಗು ಇವರಿಗೆ ಆಗುತ್ತೆ ಅಂತ ಹೇಳ್ಬೋದು. ಉಳಿದಂತೆ ಎರಡು ಹೆಣ್ಣು ಮಕ್ಕಳ ಒಂದು ಸಾಧ್ಯತೆ ಸಹ ಇವರಿಗೆ ಇರೋದನ್ನು ಕಾಣಿಸುತ್ತೆ. ಇಲ್ಲೊಂದು ಚಿಕ್ಕದಿದೆ. ಸೊ ಹೀಗಾಗಿ ಎರಡು ಮೂರು ಮಕ್ಕಳಿರೋದನ್ನು ಇವರಿಗೆ ದೃಢಪಡಿಸ್ಬೋದು. ಸೊ ನೆಕ್ಸ್ಟ್ ಈ ಒಂದು ವರ್ಟಿಕಲ್ ಲೈನ್ ಸಹ ಇರೋದನ್ನು ಕಾಣಿಸುತ್ತೆ. ಈ ಥರ ಇದ್ದಾಗ ವ್ಯಕ್ತಿ ಸಮಾಜದಲ್ಲಿ ಅಥವಾ ಬಂಧು ಮಿತ್ರರ ನಡುವೆ ತುಂಬ ಚೆನ್ನಾಗಿ ಹೊಂದಿಕೊಂಡು ಭಾಳ ಉತ್ತಮವಾದಂಥ ಜೀವನವನ್ನು ನಡೆಸುವಂಥ ಎಲ್ಲ ಸಾಧ್ಯತೆಗಳು ಇರೋದನ್ನು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಒಂದು ಮೀನಿನ ಆಕೃತಿ ಸಹ ಇಲ್ಲಿ ಒಳಗಡೆ ಅಂದರೆ ಶುಕ್ರ ಪರ್ವತದ ಒಳಗಡೆ ಕಾಣ್ತಾ ಇರೋದ್ರಿಂದ ಯಾವುದೋ ಒಂದು ಹಾಡುಗಾರಿಕೆ ಅಥವಾ ನೃತ್ಯ ಅಥವಾ ಸಾಹಿತ್ಯ ಅಭಿರುಚಿ ಇದರಲ್ಲಿ ಯಾವುದಾದ್ರೂ ಒಂದು ಇದ್ದು ಬಹಳಷ್ಟು ಒಂದು ಉತ್ತಮವಾದಂಥ ವ್ಯಕ್ತಿತ್ವ ಇದೆ ಅಂತ ಹೇಳ್ಬೋದು. ಇನ್ನು ಚಂದ್ರ ಪರ್ವತ ಭಾಳ ಸ್ವಲ್ಪ ಜಾಸ್ತಿನೇ ಕೆಂಪಾಗಿರೋ ಥರ ಇರೋದರಿಂದ ಇವರು ಆದಷ್ಟು ತುಂಬ ಕೋಪಾದಿತರಾಗಿರ್ತಾರೆ. ಸೊ ಕೋಪವನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬೋದು. ಸೊ ಉತ್ತಮ ಅಂತ ಹೇಳ್ಬೋದು. ಇವರ ಜೀವನ ಮುಂದೆ ಬಹಳ ಉತ್ತಮವಾಗಿರುತ್ತೆ, ಯಾವುದೇ ಸಂದೇಹ ಇಲ್ಲ. ಸೊ ಹಾಗಾಗಿ ಇವರು ತುಂಬ ಅದೃಷ್ಟಶಾಲಿ ಅಂತ ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತಂತ ಭಾವಿಸ್ತೀನಿ. ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.